ಹೆಸರು ಮಾಡವ್ರೆ ನೀರು ಕೊಟ್ಟಾರ ಬರಗಾಲದಲ್ಲಿ ನೆನೆಸ್ಕೊಂತಾರೆ ಋಣ ಈ ಕಿತ ತೀರಿಸ್ತಾನೆ ಅನುಕಂಪ ಓಟ್ಗೆ ಬೀಳ್ತಾವೆ ಜೆ ಡಿ ಎಸ್ ಗ್ಯಾರಂಟಿ ಕಿತ ಗೆಲ್ಲೇ ಗೆದ್ರೆ ಕುಮಾರ್ ಅವರು ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಕಾಂಗ್ರೆಸ್ ನಿಂದ ಪ್ರೆಸೆಂಟ್ ಶಾಸಕರು ಇದ್ದಾರೆ 10 ವರ್ಷ ಅವರೇನಿಲ್ಲ ಬಿಟ್ಟಿ ಸರ್ ಅವರೇನು ಕೆಲಸ ಮಾಡಿಲ್ಲ ಕಾಂಗ್ರೆಸ್ ನರೇನು ಮಾಡಿಲ್ಲ ಅಲ್ಲ ಅಭಿವೃದ್ಧಿ ಮಾಡಿದಿನೇ ಅದಕ್ಕೆ ಜನ 10 ವರ್ಷ ಮಾಡಿಲ್ಲ ಬಿಡಿ ಅವರೆಲ್ಲ ಅವರು ಮಾಡಿಲ್ಲ ಅವರು ಯಾರು ಬೇಕೋ ಅವರು ಮಾಡ್ಕೊಂಡವರೆ ನಮ್ಮ ತಾಲೂಕು ಏನು ಮಾಡಿಲ್ಲ 500 ರೂಪಾಯಿ ಮಾಡ್ಲಿ ಹೋಗ್ತೀವಿ ಓಟ್ ಹಾಕ್ತೀವಿ ಯಾರ ಕೆಲಸ ಮಾಡ್ತಾರೋ ಓಟ್ ಹಾಕ್ತೀವಿ ಕಾಂಗ್ರೆಸ್ ನಿಂದ 2000 ರೂಪಾಯಿ ಪ್ರತಿ ಮನೆಗೆ ಕೊಡ್ತೀವಿ ಲೇಡೀಸ್ ಗೆ ಏನು ಕೆಲಸ ಮಾಡಲ್ಲ ಸರ್ ಇಲ್ಲಿ ಇಲ್ಲಿ ದುಡ್ಡು ಏನು ಕೆಲಸ ಮಾಡಲ್ಲ YouTube ನಲ್ಲಿ ಸಬ್ಸ್ಕ್ರೈಬ್ ಆಗಿ Facebook ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಯಸ್ನೋ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಇಲ್ಲಿನೇ ಜನರನ್ನ ನಾವು ಮಾತಾಡ್ತಾ ಇದ್ದೀವಿ ಯಾರು ಆಗ್ತಾರೆ ಮುಂದಿನ ಎಂಎಲ್ಎ ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ಅಂತ ಸರ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಮೂರ್ತಿ ಅಂತ ದೊಡ್ಡಬಳ್ಳಾಪುರ ಜೆಡಿಎಸ್ ಇಂದ ಮುನೇಗೌಡರು ಈಗ ಎಂಎಲ್ಎ ಆಗಿ ಆಗ್ತಾರೆ 2 ಸತಿ ಸೋತವ್ರೆ ದೇಶದಾನ ಮಾಡವ್ರೆ ನೀರು ಕೊಟ್ಟಾರೆ ಬರಗಾಲದಲ್ಲಿ ನೆನೆಸ್ಕೊಂತಾರೆ ಋಣ ಈ ಕಿತ ತೀರಿಸ್ತಾನೆ ಅನುಕಂಪ ಓಟ್ಗೆ ಬೀಳ್ತಾವೆ ಜೆಡಿಎಸ್ ಗ್ಯಾರಂಟಿ ಕಿತ ಗೆಲ್ಲೇ ಗೆದ್ರೆ ಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಆಗ್ತಾರೆ ಯಾಕೆ ಯಾಕೆ ಸರ್ ಅವರನ್ನ ಗೆಲ್ಲಿಸ್ಬೇಕು ಜನ ಈಗ 2 ಸಾರಿ ಅಲ್ಲಿ 2 ಸಾರಿ ಸೋಲವ್ರೆ ಕೆಲಸ ಮಾಡವ್ರೆ ಬಹಳಷ್ಟು ದೇಶಸ್ಥಾನಗಳು ಬಹಳಷ್ಟು ಬರಗಾಲದಲ್ಲಿ ನೀರು ಇರಲಿಲ್ಲ ನೀರು ಕೊಟ್ಟವ್ರೆ 10 ವರ್ಷದಿಂದ ಪ್ರಾಣ ಉಳಿಸ್ರೆ ನಮ್ಮ ದೊಡ್ಡಬಳ್ಳಾಪುರ ಜನಗಳನ್ನ ಉಸಿರು ಅವಾಗ ನೀರು ಬರಗಾಲ ಇತ್ತು ಉಳಿಸವ್ರ ಆ ಋಣನ ಈಕಿತ ಜನ ನನ್ಕಂಪ ಓಟ್ಗಳು ಮತ್ತು ಸಿಕ್ಕಾಪಟ್ಟೆ ಹಾಕಿ ಅವ್ರನ್ನ ಈಕಿತ ಗೆಲ್ಲಿಸ್ತಾರೆ ಜನ ಅನ್ಕೊಂಬೋದು ಏನು ಜನ ಅನ್ಕೊಂಬೋದು ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಈಕಿತ ಗೆಲ್ಲೋದೇ ಮುನೇಗೌಡ ಹೌದು ಕೆಲಸ ಮಾಡಿದ್ರೆ ಕ್ಷೇತ್ರ ಅಭಿವೃದ್ಧಿ ಮಾಡಿದ್ದಾರೆ ಅವತ್ತಿಂದ ಮಾಡಿದ್ದಾರೆ ನಮ್ಮ ಕ್ಷೇತ್ರ ಬಿಟ್ಟು ಹೋಗಿಲ್ಲ ಅವರು ಬೇರೆ ಕಡೆ ಯಾರು ಬರ್ತಾರೆ ಹೋತಾರೆ ಅವ್ರು ನಮ್ಮ ಕ್ಷೇತ್ರ ಬಿಟ್ಟು ಹೋಗಲಿಲ್ಲ 15 ವರ್ಷದಿಂದ ಹೋಗ್ಲಿಲ್ಲ ಕಾಂಗ್ರೆಸ್ ನಿಂದ ಪ್ರೆಸೆಂಟ್ ಶಾಸಕರು ಇದ್ದಾರೆ 10 ವರ್ಷ ಅವರೇನಿಲ್ಲ ಬಿಡಿ ಸರ್ ಅವರೇನು ಕೆಲಸ ಮಾಡಿಲ್ಲ ಕಾಂಗ್ರೆಸ್ ನರೇನು ಮಾಡಿಲ್ಲ ಅಲ್ಲ ಅಭಿವೃದ್ಧಿ ಮಾಡಿದಿನಿ ಅದಕ್ಕೆ ಜನ 10 ವರ್ಷ ಮಾಡಿಲ್ಲ ಬಿಡಿ ಅವರೆಲ್ಲ ಅವರು ಮಾಡಿಲ್ಲ ಅವ್ರು ಯಾರಿಗೆ ಬೇಕೋ ಅವ್ರು ಮಾಡ್ಕೊಂಡವ್ರೆ ನಮ್ಮ ತಾಲೂಕು ಏನು ಮಾಡಿಲ್ಲ ರೋಡ್ಗಳು ಸರಿ ಇಲ್ಲ ನಾಗಲ್ಕೇರಲ್ಲೆಲ್ಲ ಇದು ಇಜಿಡಿ ನೀರು ಬರ್ತೈತೆ ವಾಸನೆ ಪಿಟ್ ನೀರು ಅದರೊಂದು ಅದು ರೆಡಿ ಮಾಡಿಲ್ಲ ಚಿಕ್ಕ ತುಮಕೂರು ಹೋಗ್ತಾವೆ ನೀರು ವಾಸನೆ ಅಕ್ಕಪಕ್ಕ ಎಲ್ಲ ಕಾಯಿಲೆಗಳು ಬರ್ತವೆ ಹಾಂ ಬಿಸಿಲೇರು ನೀರು ಕುಡಿದ್ರು ಕಾಯಿಲೆ ಬರ್ತೈತೆ ಅಂಥದ್ರಲ್ಲಿ ವಾಸನೆ ವಾತಾವರಣ ಅಲ್ಲೆಲ್ಲ ಕಾಯಿಲೆಗಳು ಬರ್ತವೆ ಕೆರೆಗಳಿಗೆಲ್ಲ ಪಿಟ್ ನೀರು ನಿಂತ್ಕೊಡವೆ ಇಜಿಡಿ ನೀರು ಅವೆಲ್ಲ ಸರ್ ಮಾಡಿಲ್ಲ ಹ್ಞೂ ಶಾಸಕರ ಗಮನಕ್ಕೆ ಅವರೇ ಹಾಂ ಗೊತ್ತಿದೆ ಎಲ್ಲ ಗೊತ್ತಿದೆ ನೋಡಿಕೊಂಡು ಸುಮ್ಮನೆ ಅವರೇ ಸ್ಥಳೀಯ ಲೀಡರ್ಗಳು ಶಾಸಕರಿಗೆ ಏನು ಹೇಳಿಲ್ವಾ ಇಲ್ಲ ಹೇಳಿದ್ರೆ ಅವ್ರು ಕಿವಿಗೆ ಕಾಣಲ್ಲ ಅವ್ರದೇ ಅಂತ ಒಂದು ನಿರ್ಧಾರ ಅವ್ರದೇ ಒಂಥರ ನಿರ್ಧಾರ ಹಾಂ ನಮ್ಮ ಮಾತು ಕೇಳೋಂಥವ್ರಿಗೆ ಅವ್ರು ಕೆಲಸ ಮಾಡೋದು ಅವ್ರ ಮಾತು ಕೇಳಬೇಕು ಅಂಥವ್ರು ಕೆಲಸ ಮಾಡೋದು ಅವರು ಅಲ್ಲ ಓಟ್ ಎಲ್ಲರೂ ಆಗಿರ್ತಾರಲ್ಲ ಅವ್ರ ಮಾತು ಕೇಳೋರು ಅಂದ್ರೆ ಅವ್ರ ಮಾತು ಅಂದ್ರೆ ಅವ್ರ ಮಾತು ಇಂಥ ಕೆಲಸ ಮಾಡ್ಕೊಂಬಂದ್ರೆ ಇಂಥ ಕಾಂಟ್ರಾಕ್ಟು ಇಂಥ ನನಗೆ ಕೊಡೋಂತ ಅಂತ ಅವ್ರ ಜೊತೆಯವ್ರಿಗೆ ಕೊಡೋದು ಅವ್ರ ಸಂಬಂಧಿಕರಿಗೆ ಕೊಡೋದು ಕಾಂಟ್ರಾಕ್ಟು ಬೇರೆಯವ್ರು ಕೊಡಲ್ಲ ಹ್ಞೂ ಅದಕ್ಕೆ ಜನ ಎಲ್ಲ ಅವ್ರನ್ನ ಯಾರು ಇಷ್ಟಪಡ್ತಾ ಇಲ್ಲ ಸಾಕು 2 ಸತಿ ಗೆದ್ದವ್ರೆ ಅನ್ಬೋಗ್ಸವ್ರೆ ಸಾಕು ನಿಮ್ಮ ಹೊಸಬರಿಗೆ ಯಾರನ್ನ ಕೊಡೋಣ ಅಂತ ನಮ್ಮ ಅವಕಾಶ ಮುನೇಗೌಡರಿಗೆ ಈಗ ಚಾನ್ಸ್ ಇನ್ನು BJP ಅಭ್ಯರ್ಥಿಯವ್ರ ಹೆಸರು ಕೂಡ ಕೇಳ ಬರ್ತಾ ಇದೆ ಅದು ಹೇಳೋಕ್ಕಾಗಲ್ಲ ಜನಗಳು ಇದು ಇವರು 15 ವರ್ಷದಿಂದ ಜನಗಳ ಸೇವೆ ಮಾಡವ್ರೆ ಆ ನಿಯತ್ತು ಜನ ಉಳಿಸ್ಕೊಂತಾರೋ ಬಿಡ್ತಾರೋ ಅವ್ರು ಸೇರೋದು ಮುನೇಗೌಡರು ಅಂತೂ ಅನ್ಕಂಬ ಓಟ್ಗಳಿಂದ ಗೆಲ್ಲೇ ಗೆಲ್ತಾನೆ ಈಗಿತ್ತ ಗೆಲ್ಲೇ ಗೆಲ್ತಾರೆ ಇನ್ನು ಟಫ್ ಫೈಟ್ ಇದೆಯಾ ಇಲ್ಲಿ ಯಾವ ರೀತಿ ಫೈಟ್ ಆಗ್ಬೋದು ಇಲ್ಲಿ ಸರ್ ಫೈಟ್ ಏನಿಲ್ಲ ನಾವು ಫೈಟ್ ಬಗ್ಗೆ ನಾವು ಹೇಳಲ್ಲ ಜನ ತೀರ್ಮಾನ ಮಾಡ್ಕೊಂಡಿರ್ತಾರೆ ನಮ್ಮ ಪಕ್ಷ ಗ್ಯಾರಂಟಿ JDS ಗೆದ್ದೇ ಗೆಲ್ತಾರೆ ಕುಮಾರಣ್ಣ ಮುಖ್ಯಮಂತ್ರಿ ಹಾಗೆ ಆಗ್ತಾನೆ ಅಲ್ಲ ಈಗ ರಾಜ್ಯದಲ್ಲಿ BJP ಸರ್ಕಾರ ಐತೆ JDS ಯಾಕೆ ಸಮಯ ಓಟ್ ಹಾಕ್ಬೇಕು ಸರ್ ಅದಕ್ಕೆ 1100 ರೂಪಾಯಿ ಗ್ಯಾಸ್ ಸಿಲಿಂಡರ್ 1100 ರೂಪಾಯಿ ಎಣ್ಣೆ ಕರ್ ಜಾಸ್ತಿ GST ಅವೆಲ್ಲ ಎಲ್ಲಿ ಸಹ ಎಲ್ಲ ನಾವು ಬಡವ್ರು ಎಲ್ಲಿ ತರಬೇಕು ಹಾಂ ಅವಾಗ ನಾವು ಒಲೆಯಲ್ಲಿ ಉರ್ಸ್ಕೊಂಡು ತಿಂತಾ ಇದ್ವಿ ಅವಾಗ ನೆಮ್ಮದಿಯಾಗಿದ್ವಿ ಒಲೆಯಲ್ಲಿ ಇವಾಗ 1100 ರೂಪಾಯಿ ಸಿಲಿಂಡ್ರು ಎಣ್ಣೆ 200 ರೂಪಾಯಿ 150 ರೂಪಾಯಿ ಎಲ್ಲಿ ಸಹ ಕೊಡೋಣ ನಾವು ಹ್ಞೂ ಅಲ್ಲ ಈಗ BJP ಸರ್ಕಾರ ಬಡವ್ರ ಸರ್ಕಾರ ನಾವು ಬಡವರು ಪರ ಇರೋದು ಲೇಬರ್ ಕಾರ್ಡ್ ಎಲ್ಲ ಮಾಡಿಸ್ಕೊಟ್ಟಿದ್ದೀವಿ ಸಿಲಿಂಡರ್ ಕಮ್ಮಿ ಮಾಡಲಿ ಸರ್ 500 ರೂಪಾಯಿ ಮಾಡಲಿ ಹಾಂ ನಾವು ಓಟ್ ಹಾಕ್ತೀವಿ 500 ರೂಪಾಯಿ ಮಾಡಲಿ ಹೋಗ್ತೀವಿ ಓಟ್ ಹಾಕ್ತೀವಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಓಟ್ ಹಾಕ್ತೀವಿ ನಾವು ಹ್ಞೂ ಸರ್ಕಾರ ಯಾವ್ದು ಕಮ್ಮಿ ಮಾಡ್ತಾರೆ ಅವ್ರಿಗೆ ಓಟ್ ಹಾಕ್ತೀವಿ ಮಾಡಲಿ ಹಾಗಾದ್ರೆ JDS ಬಂದರೆ ಎಲ್ಲ ಸರಿ ಹೋಗುತ್ತೆ ಕ್ಷೇತ್ರ ಅಭಿವೃದ್ಧಿ ಕುಮಾರಣ್ಣ ಬೇಜಾನ್ ಕೆಲಸ ಮಾಡೋಣ ಅದಾಗಲ್ಲ ಅಷ್ಟೇ ಎಲ್ಲರಿಗೂ ಗೊತ್ತು ದೇಶಕ್ಕೆ ಗೊತ್ತು ಒಳ್ಳೆ ಮುಖ್ಯಮಂತ್ರಿ ಒಳ್ಳೆ ಕೆಲಸ ಮಾಡೋಣ 20 ತಿಂಗಳಲ್ಲಿ ಅದೆಲ್ಲರಿಗೂ ಗೊತ್ತು ಒಳ್ಳೊಳ್ಳೆ ಸೌಲಭ್ಯ ಮಾಡೋಣ ಒಳ್ಳೊಳ್ಳೆ ಕೆಲಸಗಳು ಮಾಡೋಣ ಅಂಗವಿಕಲರಿಗೆ ಎಲ್ಲರಿಗೂ ಒಳ್ಳೊಳ್ಳೆ ಕೆಲಸ ಮಾಡೋಣ ಕುಮಾರಣ್ಣ ಮನೆ ಮನೆ ಮತ್ತು ಕುಮಾರಣ್ಣ ಅಂತ ನೋಡ್ತಾ ಇದ್ರಲ್ಲ ನೀವೇ ಪಂತರಾಜ್ನ ನೋಡ್ತಾ ಇದ್ರಲ್ಲ ನೀವೇ ಅವಾಗ ಅಲ್ಲ ಈಗ ಕುಮಾರಸ್ವಾಮಿ ಅವ್ರನ್ನ ಯಾಕೆ ಮುಖ್ಯಮಂತ್ರಿ ಮಾಡಬೇಕು ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಟ್ಯಾಲೆಂಟ್ ಐತೆ ಒಳ್ಳೆ ಕೆಲಸ ಮಾಡ್ತಾರೆ ಬಡವ್ರು ಗುರ್ಸ್ತಾರೆ ಡೈರೆಕ್ಟ್ ನೀವಾಗ ಮನೆಗೆ ಹೋಗ್ಬೋದು ಯಾರನ್ನ ಮನೆಗೆ ಹೋಗ್ರಿ ಯಡಿಯೂರಪ್ಪ ಮಾಡಿದ್ರೆ ಅಪಾಯಿಂಟ್ಮೆಂಟ್ ತೊಗೊಬೇಕು ನಾವು ಬೊಮ್ಮೆ ಮನೆ ಹೋಗಿ ಅಪಾಯಿಂಟ್ಮೆಂಟ್ ತೊಗೊಬೇಕು ಕುಮಾರಣ್ಣ ಡೈರೆಕ್ಟಾಗಿ ಮನೆ ಕರ್ಕೊಂಬತ್ತಾರೆ ನಿಮ್ಮ ಕೈ ಹಾಕ್ಕೊಂಡು ಬರಪ್ಪ ಅಂತಾನೆ ಈಗ ಕಾಂಗ್ರೆಸ್ ಅವ್ರು ಹೇಳ್ತಾವ್ರೆ ಸ್ಪೆಷಲ್ ಮುಖ್ಯಮಂತ್ರಿ ಯಾರು ನೋಡಿಲ್ಲ ನಾನು ಹ್ಞೂ ಆಡಿಲ್ಲ
ಅಪಾಯಿಂಟ್ಮೆಂಟ್ ತಗೋಬೇಕು ಅವ್ರ ಮನೆ ಡೈರೆಕ್ಟ್ ಮನೆಗೆ ಬಾ ಅಂತಾನೆ. ಬಾರ್ಸರ್ ಬೇಕು ನಮ್ಗೆ ಪ್ರೀತಿ ವಿಶ್ವಾಸ. ಎಲ್ಲರ ಮನೆಗೂ ಹೋಗ್ತಾರೆ, ಜಾತಿ ಭೇದ ಇಲ್ಲ, ಎಲ್ಲರ ಮನೆಗೂ ಹೋಗ್ತಾರೆ. ಕಾಂಗ್ರೆಸ್ ನಿಂದ 2,000 ರೂಪಾಯಿ ಪ್ರತಿ ಮನೆಗೆ ಕೊಡ್ತೀವಿ ಲೇಡೀಸ್. ಏನು ಕೆಲಸ ಮಾಡಲ್ಲ ಸರ್ ಇಲ್ಲಿ, ಇಲ್ಲಿ ದುಡ್ಡೇನು ಕೆಲಸ ಮಾಡಲ್ಲ, ಈಗಿದ ದುಡ್ಡೇನು ಕೆಲಸ ಮಾಡಲ್ಲ ಅನ್ಕಂಪ. ದೊಡ್ಡಬಳ್ಳಾಪುರ ಜನ ಪಕ್ಷ ನೋಡಿ ಓಟ್ ಹಾಕ್ತಾರ, ವ್ಯಕ್ತಿ ನೋಡಿ ಪಕ್ಷ ನೋಡಿ ಓಟ್ ಹಾಕ್ತಾರೆ. ಜೆ ಡಿ ಎಸ್ ಪಕ್ಷ ನೋಡಿ, ದೇವೇಗೌಡರು ಅವ್ರ ಮಕ ನೋಡಿ, ಕುಮಾರಣ್ಣನ ಮಕ ನೋಡಿ ಓಟ್ ಹಾಕಿ ಹಾಕ್ತಾರೆ. ಹಾಗಾದ್ರೆ ದೊಡ್ಡಬಳ್ಳಾಪುರದಲ್ಲಿ ಜೆ ಡಿ ಎಸ್ ಪಕ್ಷದ ಬಾವುಟ ಹಾರೆ ಹಾರುತ್ತೆ 100%.